ಎಸ್, ಮೊದಲನೇ ಸುದ್ದಿ ನಿರೀಕ್ಷೆಯಂತೆ ಯು ಟಿ ಖಾದರ್ ಅವರು ವಿಧಾನಸಭೆಯ ಸಭಾಪತಿಯಾಗಿ ಅಂದ್ರೆ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ. ಎಸ್, ಏನು ಇವತ್ತು ಸ್ಪೀಕರ್ ಆಗಿ ಅವ್ರು ನಿನ್ನೆ ನಾಮಿನೇಷನ್ ಅರ್ಜಿಯನ್ನು ಹಾಕಿದ್ರು, ಇವತ್ತು ಅವಿರೋಧವಾಗಿ ಯು ಟಿ ಖಾದರ್ ಹೆಸರನ್ನು ಸಿ ಎಂ ಸಿದ್ದರಾಮಯ್ಯನವರು ಪ್ರಸ್ತಾಪನೆ ಮಾಡಿದರು. ಸಿ ಎಂ ಪ್ರಸ್ತಾಪನೆಯನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನುಮೋದಿಸಿದರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯು ಟಿ ಖಾದರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರ ರಾಜಕೀಯ ಹಾದಿಯನ್ನು ಮೇಲಕ್ಕೆ ಹಾಕಿದರು. ಸಿ ಎಂ ಸಿದ್ದರಾಮಯ್ಯ ಮಾತನಾಡಿ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದಕ್ಕೆ ಯು ಟಿ ಖಾದರ್ ಅವರಿಗೆ ಸದನವೀರ ಪ್ರಶಸ್ತಿ ಕೂಡ ಈ ಹಿಂದೆ ಸಿಕ್ಕಿತ್ತು. ವಿಪಕ್ಷ ಉಪನಾಯಕನಾಗಿ ಕೂಡ ಯು ಟಿ ಖಾದರ್ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಯು ಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಸದನ ಮೇಲ್ಮಟ್ಟಕ್ಕೆ ಹೋಗಲಿ ಅನ್ನೋ ಒಂದು ಮಾತನ್ನು ಹೇಳಿದರು. ಖಾದರ್ ಬಹಳ ತಾಳ್ಮೆಯ ವ್ಯಕ್ತಿ, ಆ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಸಲಹೆ ಕೂಡ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ನೂತನ ಸ್ಪೀಕರ್ ಖಾದರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮಾತನಾಡಿದರು. ಕರ್ನಾಟಕದ ವಿಧಾನಮಂಡಲಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಇಡೀ ದೇಶಕ್ಕೆ ಮಾರ್ಗದರ್ಶನ ನೀಡಿದ ವಿಧಾನಮಂಡಲ ನಮ್ಮದು. ಯು ಟಿ ಖಾದರ್ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಯು ಟಿ ಖಾದರ್ ವಿಪಕ್ಷದಾಯಕದ ಉಪನಾಯಕನಾಗಿ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಸ್ಪೀಕರ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ತಿಳಿಸಿದರು. ನೂತನ ಸ್ಪೀಕರ್ ಖಾದರ್ಗೆ ಅಭಿನಂದನೆ ತಿಳಿಸಿ ಮಾತನಾಡಿದ ಡಿ ಕೆ ಶಿವಕುಮಾರ್, ಯು ಟಿ ಖಾದರ್ ಅವರನ್ನು ಸೇವಾದಳ ಕಾರ್ಯಕರ್ತನಾಗಿ ನೋಡಿದ್ದೇನೆ. ಸ್ಪೀಕರ್ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ಈ ಹಿಂದೆ ರಮೇಶ್ ಕುಮಾರ್ ಯುವ ಶಾಸಕರನ್ನು ಎಬ್ಬಿಸ್ತಾ ಇದ್ರು, ತಾವು ತಪ್ಪು ಮಾಡದಂತೆ ವಿಪಕ್ಷ ನಾಯಕರು ಎಚ್ಚರಿಕೆ ಕೊಡ್ತಿರಲಿ, ಕೋಮು ಸೌಹಾರ್ದತೆಗೆ ಮತ್ತೊಂದು ಹೆಸರು ಯು ಟಿ ಖಾದರ್, ಎಲ್ಲರಿಗೂ ನೀವು ನ್ಯಾಯವನ್ನು ಒದಗಿಸಿ ನಾವು ತಪ್ಪು ಮಾಡಿದರೂ ಸ್ಪೀಕರ್ ತಿದ್ದಿ ನಡೆಯಲಿ ಅನ್ನೋ ಒಂದು ಮಾತನ್ನು ಹೇಳಿದರು. ಎಲ್ಲರನ್ನು ಕೂಡ ಸಮಾನ ಭಾವನೆಯಿಂದ ನೋಡಿ ಅಂತ ಸಭಾಧ್ಯಕ್ಷರನ್ನ ಎಲ್ಲರೂ ಕೂಡ ಮನವಿ ಮಾಡಿಕೊಂಡ್ರು. ಯು ಟಿ ಖಾದರ್ ಎಲ್ಲರೂ ಮಂತ್ರಿ ಆಗ್ತಾರೆ ಅನ್ಕೊಂಡಿದ್ರು. ಅಂದ್ರೆ ಅತಿ ಕಿರಿಯ ವಯಸ್ಸಿಗೆ ಸ್ಪೀಕರ್ ಆಗಿರುವಂತ ಎರಡನೇ ವ್ಯಕ್ತಿ ರಮೇಶ್ ಕುಮಾರ್ ಅವರು. ರಮೇಶ್ ಕುಮಾರ್ ಹಿಂದೆ ಆಗಿದ್ದಾರೆ ಶ್ರೀಕೃಷ್ಣ ಪೀರಿಯಡ್ ಅಲ್ಲಿ. ಹೌದು, ಅವರು ಸ್ಪೀಕರ್ ಆಗಿದ್ರು. ಇನ್ನು ಸಾಕಷ್ಟು ಮಜಾ ಇತ್ತು. ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ನೀಡಿದ್ರು, ಅಲ್ಲಿ ಕೂತಿದ್ದವರೆಲ್ಲ ಸಿ ಎಂ ಆಗಿದ್ದಾರೆ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ. ಎಸ್ ಎಂ ಕೃಷ್ಣ ಅವರು ಉದಾಹರಣೆ ಕೊಟ್ರು, ಜಗದೀಶ್ ಶೆಟ್ಟರ್ ಅವರು ಉದಾಹರಣೆ ಕೊಟ್ರು. ಅದೊಂದು ಮೂಢನಂಬಿಕೆ, ಯಾಕಂದ್ರೆ ಸ್ಪೀಕರ್ ಆದವ್ರು ಸೋಲ್ತಾರೆ. ಹೌದು, ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಸ್ಪೀಕರ್ ಆದವ್ರು ಸಿ ಎಂ ಕೂಡ ಆಗಿದ್ದಾರೆ ಅಂತ. ಎಸ್ ಎಂ ಕೃಷ್ಣ ಆಗಿದ್ರು, ಶೆಟ್ಟರ್ ಆಗಿದ್ರು, ಹಾಗಾಗಿ ನೀವು ನೆಕ್ಸ್ಟ್ ಸಿ ಎಂ ಆಗಬಹುದು ಅನ್ನೋ ಲೆಕ್ಕಾಚಾರ. ಜೊತೆಗೆ ಹಿಂದೆ ಒಂದು ಪದ್ಧತಿ ಇತ್ತಂತೆ, ಯಾರು ಸ್ಪೀಕರ್ ಆಗ್ತಾರೋ ನೆಕ್ಸ್ಟ್ ಚುನಾವಣೆಗೆ ಅವ್ರ ವಿರುದ್ಧ ಅಭ್ಯರ್ಥಿ ಆಗ್ತಿರ್ಲಿಲ್ಲ, ಹಂಗೆ ಗೆಲ್ತಾ ಇದ್ರು. ಸೊ ಹಾಗೆ ಅದಕ್ಕೆ ಖಾದರ್ ನನ್ನ ವಿರುದ್ಧ ಅಭ್ಯರ್ಥಿ ಆಗಿದೆ ಏನ್ ಬಿಡ, ಅಭ್ಯರ್ಥಿ ಆಗ್ಲಿ ಪರವಾಗಿಲ್ಲ ಅಂತ ಹೇಳಿದಾರೆ ಖಾದರ್ ತಮಾಷೆಯಾಗಿ. ಸೊ ಒಂದ್ ರೀತಿ ಹೊಸ ಮೈಲಿಗಲ್ಲು ಕರ್ನಾಟಕ. ತುಂಬಾ ಜನ ತುಂಬಾ ಮೆಮೊರಿ ಶೇರ್ ಮಾಡಿದ್ರು. ಅಶ್ವಥ್ ನಾರಾಯಣ್ ಮಾತಾಡ್ತಾ ಹೇಳಿದ್ರು, ಕಾಲೇಜ್ ಡೇಸ್ ಇಂದ ನೋಡಿದ್ದೀನಿ, ನಾನ್ ಮಂಗಳೂರಲ್ಲಿ ಎಂ ಬಿ ಬಿ ಎಸ್ ಮಾಡುವಾಗ ನೀವು ಲಾ ಓದ್ತಿದ್ರಿ, ನಿಮ್ ಹೋರಾಟ ದಿನಗಳು ಅವತ್ತಿಂದಲೂ ನೆನಪಿದೆ ಅಂತ. ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಮಾತಾಡ್ತಾ, ವಯಸ್ಸಲ್ಲಿ ನನ್ಗಿನ್ ಕಿರಿಯರ್ ಆಗಿರ್ಬೋದು, ಆದ್ರೆ ಇಡೀ ಸಭೆಗೆ ನೀವೇ ದೊಡ್ಡವ್ರೀಗ, ಯಾರ ಪರವಾಗೂ ಪಕ್ಷಾತೀತವಾಗಿ ಅಂದ್ರೆ ಕೆಲಸ ಮಾಡಿ, ನಿಮ್ ಮಾರ್ಗದರ್ಶನ ಬೇಕು ಅಂತ. ತುಂಬಾ ಜನ, ಆಮೇಲೆ ಬಾಲಕೃಷ್ಣ ಮಾತಾಡ್ತಾ ಅವ್ರು ಕನ್ನಡದ ಬಗ್ಗೆ ಮಾತಾಡಿದ್ರು, ಹೋರಾಟದ ಬಗ್ಗೆ ಮಾತಾಡಿದ್ರು, ತುಂಬಾ ಜನ ಮಾತಾಡಿದ್ರು. ಇಡೀ ಕರ್ನಾಟಕದ ವಿಧಾನಸಭಾ ಕಲಾಪದಲ್ಲಿ ಅತ್ಯಂತ ತಾಳ್ಮೆಯಿಂದ ವರ್ತಿಸಿ ಅತಿ ಹೆಚ್ಚು ಪ್ರಶ್ನೆಗಳು ಕೇಳೋರಿದ್ರೆ ಖಾದರ್. ಆಮೇಲೆ ಶಿವಲಿಂಗೇಗೌಡರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ನೀವು ಚೆನ್ನಾಗಿ ಮಾತಾಡ್ತೀರಾ, ಆದರೆ ಅದ್ರ ಜೊತೆಯಲ್ಲಿ ನಿಮ್ಮ ಮಾತಿನ ಅಂದರೆ ಉತ್ತಮ ಸಭಾಪಟು ಆಗ್ಬೇಕೆಲ್ಲರೂ, ಹೊಸೊಬ್ರಿಗೆ ಹೆಚ್ಚಿನ ಅವಕಾಶ ಕೊಡಿ ಮಾತಾಡೋಕ್ಕೆ. ಹೊಸೊಬ್ರು ಫಸ್ಟ್ ಟೈಮ್ ಆಯ್ಕೆ ಮಾಡಕ್ ಬಂದವ್ರು ಏನೇನೋ ಮಾತಾಡ್ತಾರೆ, ಅಥವಾ ಮಾತಾಡಕ್ ಮುಜುಗರ ಪಟ್ಟು ಕೂತ್ಬಿಡ್ತಾರೆ, ಅಂತವ್ರಿಗೆಲ್ಲ ಒಳ್ಳೆ ಅವಕಾಶ ಕೊಡಿ, ಹೆಚ್ಚೆಚ್ಚು ಮಾತಾಡಬೇಕು. ಈ ಬಾರಿಯ ಅಧಿವೇಶನ ಅಂದ್ರೆ ಇನ್ನು ಮೇಲೆ ನಡೆಯುವಂತ ಅಧಿವೇಶನ, ಎಲ್ಲರೂ ಬರುವಂತಾಗ್ಬೇಕು. ಒಂದು ದುರಂತ ಏನಂದ್ರೆ ಯಾರು ಬೇಕಾದ್ರೆ ಎದ್ದೋಗ್ಬಿಡ್ಬೋದು, ಸಭಾಧ್ಯಕ್ಷ ಎದ್ದೋಗಂಗಿಲ್ಲ. ಈ ಸಲದಿಂದ ಸಭಾಧ್ಯಕ್ಷರು ಜೊತೆಯಲ್ಲಿ ಎಲ್ಲರೂ ಕೂತ್ಕೊಳ್ಳಬೇಕು ಆಗ್ಬೇಕು, ಅವಾಗ ಕಲಾಪಕ್ಕೆ ನಿಜವಾದ ಒಂದು ಹಿರಿಮೆ ಬರುತ್ತೆ. ತುಂಬಾ ಜನ, ತುಂಬಾ ಜನಾರ್ದನ್ ರೆಡ್ಡಿ ತುಂಬಾ ಮಾತಾಡಿದ್ರು, ಜನಾರ್ದನ್ ರೆಡ್ಡಿ ತುಂಬಾ ಹೊಗಳಿದ್ರು. ಅಂದ್ರೆ ಯು ಟಿ ಖಾದರ್ ಅವರು ಒಂದ್ ರೀತಿ ಅಜಾತ ಶತ್ರು ಅನ್ನಿಸ್ಬಿಟ್ರಿ ಇವತ್ತು. ಹೌದು, ಪಕ್ಷ ಯಾವಾಗಿರ್ಬೇಕಾದ್ರೂ ಕೂಡ ಸಚಿವರಾಗಿದ್ರು ಕೂಡ ಅವರು ಪಕ್ಷ ಭೇದವನ್ನ ಮಾಡ್ತಿರ್ಲಿಲ್ಲ. ಅಲ್ಲಿ ಮಂಗಳೂರು ಶಾಸಕರಾಗಿದ್ರಲ್ಲ, ಅವರು ಕೋಲಾಗ ಹೋಗ್ತಾ ಇದ್ರು, ಅದಾದ್ಮೇಲೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ರು, ಏನೇ ಹಿಂದೂ ಕಾರ್ಯಕ್ರಮಗಳಿದ್ರು ಕೂಡ ಹೋಗ್ತಾ ಇದ್ರು. ಸೊ ಎಲ್ಲರೂ ಇರ್ತಾ ಇದ್ರು. ಆಮೇಲೆ ಎಸ್ಪೆಷಲಿ ಮಂಗಳೂರಲ್ಲಿ ಆಗ್ತಿದ್ದಂಥ ಗಲಭೆಗಳು, ಕೋಮು ಗಲಭೆ ಟೈಮಲ್ಲಿ ಯು ಟಿ ಖಾದರ್ ತೆಗೆದುಕೊಳ್ತಿದ್ದಂಥ ನಡೆ, ಯಾರ ಪರವಾಗೂ ಮಾತಾಡದೆ, ಸಾಕಷ್ಟು ಪ್ರಶಂಸನೀಯ. ಅದೊಂದು ಯಾವತ್ತೂ ಕೂಡ ಚರ್ಚೆ ಆಗ್ತಾ ಇತ್ತು. ಕೆಲವೊಂದಿಷ್ಟು ಇಂಥವ್ರ ಹೆಸರಂತನೇ ಬೇಡ, ಮುಸ್ಲಿಂ
ಶಾಸಕರಾಗಿರ್ಬೋದು ಅಥವಾ ಮುಸ್ಲಿಂ ನಾಯಕರಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ವಿವಾದ ಕಿಳ್ಕೊಂಡಿದ್ದಾರೆ. ಅದು ಜಮೀರಿಂದ ಹಿಡಿದು ಸಾಕಷ್ಟು ನಾಯಕರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ವಿವಾದ ಮಾಡ್ಕೊಂಡಿದ್ರು. ಬಟ್ ಆ ವಿವಾದಗಳಿಂದ ಹೊರಗಿರ್ತಕ್ಕಂಥ, ವಿವಾದಗಳನ್ನ ಮೈಮೇಲೆ ಹಾಕೊಳ್ಳೋದು, ವಿವಾದಗಳಿಂದ ದೂರ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಯು ಟಿ ಖಾದರ್. ಸೊ ಇವತ್ತು ಸ್ಪೀಕರ್ ತಂದೆನೇ ಎಲ್ಲ ನೆನೆಸ್ಕೊಂಡ್ರು. ನಾನು ಫಸ್ಟ್ ಟೈಮ್ ಶಾಸಕ ಆದಾಗ ನಿಮ್ ತಂದೆ ಇದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು, ಮತ್ತೆ ಟಿ ಬಿ ಜಯಚಂದ್ರ ಹೇಳಿದ್ರು, ನಾವೆಲ್ಲ ಜೊತೆಲಿದ್ವಿ. ನಿಮ್ ತಂದೆ ತೀರ್ಕೊಂಡಾಗ ನಾನು ಬಂದಿದ್ದೆ, ಅವಾಗ ನಿನ್ನ ನಾನು ಗಮನಿಸ್ದೆ, ಹಿಂಗೆ ಕರ್ಕೊಂಬರ್ಬೇಕಲ್ಲ, ಏನಾಗಿದೆ, ಖಾದರ್ನ ಕರ್ಕೊಂಬರೋಣ, ಯು ಟಿ ಖಾದರ್ನ ಅಂತ ಎಲ್ಲ ಮೆಲುಕು ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಎಸ್, ನೋಡೋಣ ಹೇಗೆ ಹೇಗೆ ನಡೆಸ್ತಾರೆ. ನಮ್ಮ ಪ್ರಕಾರ ಚೆನ್ನಾಗಿರುತ್ತೆ ಹೌಸ್ ಅಂತ ಅನ್ಸುತ್ತೆ, ಒಂದು ಭಾವನೆ ಇದೆ. ಯಾಕಂದ್ರೆ ನಾವು ಕೂಡ ನಮ್ಮ ಕರ್ನಾಟಕ ಟಿವಿಗೆ ಬಂದಿದ್ರು ಸಂದರ್ಶನ ಮಾಡ್ಬೇಕು. ಹೌದು ಹೌದು, ತುಂಬಾ ಆತ್ಮೀಯವಾಗಿ ಮಾತಾಡ್ತಿದ್ರು ಅವರು, ತುಂಬಾ ಕನಸುಗಳನ್ನ ಹೇಳ್ತಾ ಇದ್ರು ಏನೇನು ಮಾಡಬೇಕು ಅಂತ. ಸೊ ನೋಡೋಣ, ಅದನ್ನೆಲ್ಲ ಖಂಡಿತ ನಡೀಲಿ ಅಂತ ನಮಗೂ ಕೂಡ ಆಸೆ. ಹೌದು.